ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಈಗ ಕರೆ ಮಾಡಿರುವಂತದ್ದು, ದೂರವಾಣಿ ಕರೆ ಮೂಲಕ ಸಿಎಂಗೆ ಹೈಕಮಾಂಡ್ ಅಭಯ ಹಸ್ತ ನೀಡಿರುವಂತದ್ದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ನೀಡಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಿಂದ ಕರೆ ಹೋಗಿದೆ. ದೂರವಾಣಿ ಕರೆ ಮೂಲಕ ಸಿಎಂಗೆ ಹೈಕಮಾಂಡ್ ಅಭಯ ಹಸ್ತವನ್ನ ನೀಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ. ಹಾಗಾದ್ರೆ ಹೈಕಮಾಂಡ್ ನಿಂತಿದ್ಯಾ, ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಎದ್ರುಕೊಳ್ಬೇಡಿ ಅಂತ ಅಭಯವನ್ನ ನೀಡಿರುವಂತದ್ದು ಹೈಕಮಾಂಡ್. ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಮಾಡೋಣ, ನೀವು ಭಯ ಬೀಳ್ಬೇಡಿ, ಧೈರ್ಯವಾಗಿ ಕಾನೂನು ಹೋರಾಟವನ್ನ ಮಾಡೋಣ ಅಂತ ಹೈಕಮಾಂಡ್ ಅವರೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧೈರ್ಯವನ್ನ ನೀಡಿದ್ದಾರೆ. ಅಂದ್ರೆ ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯಪಾಲರು, ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಅವರೇ ಸ್ವತಃ ಕರೆ ಮಾಡಿ ನಾವಿದ್ದೀವಿ, ಎದುರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ದೂರವಾಣಿ ಕರೆ ಮೂಲಕ ಧೈರ್ಯವನ್ನ ಸಾಂತ್ವನವನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಇದೀಗ ಹೈಕಮಾಂಡೇ ನಿಂತ್ಕೊಂಡಿರುವಂಥದ್ದು. ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಏನು 14 ನಿವೇಶನಗಳನ್ನ ತಮ್ಮ ಹಾಗೂ ತಮ್ಮ ಪತ್ನಿಯ ಹೆಸರಿಗೆ ನೋಂದಾವಣಿ ಮಾಡಿಕೊಂಡಿದ್ರು ಅಕ್ರಮವಾಗಿ. ಏನು 4,000 ಕೋಟಿ ಹಗರಣ ನಡೆದಿತ್ತು. ಹಾಗೆ ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಒಬ್ರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು. ಈ ಎಲ್ಲ ವಿಚಾರಕ್ಕೂ ಸಂಬಂಧಿಸಿದಂತೆ ಅನೇಕ ವಿರೋಧಾತ್ಮಕ ಧ್ವನಿಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ತ್ಯಜಿಸಿ ರಾಜಕೀಯವಾಗಿ ರಾಜೀನಾಮೆಯನ್ನ ಕೊಡಬೇಕು, ತಮ್ಮ ಸ್ಥಾನಕ್ಕೆ ಪದಚ್ಯುತಿ ಹೊಂದಲೇಬೇಕು ಅಂತ ವಿರೋಧ ಪಕ್ಷದವರು, ಹಾಗೆ ಕೆಲವೊಂದು ಖಾಸಗಿ ದೂರುಗಳು ಕೂಡ ಬರ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದಂತೆ ಖಾಸಗಿ ದೂರುಗಳಾಗಿರುವಂತಹ ಟಿ ಜೆ ಅಬ್ರಹಂ ಅವರು, ಹಾಗೆ ಪ್ರದೀಪ್ ಕುಮಾರ್, ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರನ್ನ ದಾಖಲಿಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಹೈಕಮಾಂಡ್ ಕೂಡ ನಿಂತಿರುವಂಥದ್ದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಬೆನ್ನಿಗೆ ಇದೀಗ ಸಚಿವ ಸಂಪುಟ ನಿಂತಿದೆ. ರಾಜ್ಯಪಾಲರನ್ನ ಭೇಟಿ ಆಗಲಿದ್ದಾರೆ ಸಚಿವರು. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಡೀ ಸಚಿವ ಸಂಪುಟ ಇದೀಗ ಸಿಎಂ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ರಾಜ್ಯಪಾಲರನ್ನ ಕೂಡ ಈ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಭೇಟಿಯಾಗ್ತಾರೆ ಇವತ್ತು. ಈ ಒಂದು ಸಚಿವ ಸಂಪುಟದ ನೇತೃತ್ವವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸಲಿದ್ದಾರೆ. ಹಾಗೆ ಇವತ್ತು ಮಧ್ಯಾಹ್ನ 12:30 ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭೇಟಿಯಾಗಲಿದ್ದಾರೆ. ಸಚಿವ ಸಂಪುಟದ ನಿಯೋಗದಿಂದ ಈ ಒಂದು ಭೇಟಿ ಕಾರ್ಯಕ್ರಮ, ದೂರುದಾರರ ಭೇಟಿಗೂ ಮೊದಲು ಕಾಂಗ್ರೆಸ್ ನಾಯಕರ ಭೇಟಿಯ ಒಂದು ವಿಚಾರ. ಅಂದ್ರೆ ಏನು, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಬೇಡಿ, ರಾಜ್ಯಪಾಲರು ಅನುಮೋದಿಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಇಡೀ ಸಚಿವ ಸಂಪುಟವೇ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಬೆನ್ನಿಗಿರುತ್ತಿದೆ. ಜೊತೆಗೆ ಇವರ ಪರ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪರವಾಗಿ, ಹಾಗೆ ಸಚಿವ ಸಂಪುಟದ ಪರವಾಗಿ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತು ರಾಜ್ಯಪಾಲರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ 12:30 ಭೇಟಿ ಮಾಡಲಿದ್ದಾರೆ. ಈ ದೂರುದಾರರು ಯಾರಿದ್ರು ಅಂದ್ರೆ ಸ್ನೇಹಮಯಿ ಕೃಷ್ಣ, ಹಾಗೆ ಪ್ರದೀಪ್ ಕುಮಾರ್ ಅವರು, ಹಾಗೆ ಟಿ ಜೆ ಅಬ್ರಹಂ ಅವರನ್ನ ಮೀಟ್ ಮಾಡೋದಕ್ಕೂ ಮೊದಲು ಕಾಂಗ್ರೆಸ್ ನಾಯಕರನ್ನ ಮೀಟ್ ಮಾಡಲಿದ್ದಾರೆ. ಏನಾದರೂ ಸಂಧಾನ ಆಗಬಹುದಾ, ದೂರುದಾರರನ್ನ ಓಲೈಸಬಹುದಾ, ಅಥವಾ ಅವರೇನಾದರೂ ಒಪ್ಪಿಕೊಳ್ಳದ ಇದ್ದ ಪಕ್ಷದಲ್ಲಿ ನಾವೇನು ಕ್ರಮವನ್ನು ಕೈಗೊಳ್ಳಬಹುದು? ಮೀಟಿಂಗ್ನಲ್ಲಿ ಹೈಕಮಾಂಡ್ ಅವರು ಕೂಡ ಬರ್ತಾರಾ? ಎಲ್ಲ ವಿಚಾರಕ್ಕೂ ಸಂಬಂಧಿಸಿದಂತೆ ಇದೀಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಭೇಟಿ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರ ಪರವಾಗಿ. ರಾಜ್ಯಪಾಲರನ್ನು ಕೂಡ ಸಚಿವರು ಭೇಟಿಯಾಗಲಿದ್ದಾರೆ. ನೋಡೋಣ ಮುಂದೇನಾಗತ್ತೆ ಅನ್ನೋದನ್ನ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ನ ಟೆನ್ಷನ್. ಇಂದು ನಿಗದಿಯಾಗಿದ್ದ ಕಾರ್ಯಕ್ರಮಗಳೆಲ್ಲ ಕೂಡ ರದ್ದಾಗಿರುವಂಥದ್ದು. ಸರ್ಕಾರಿ ನೌಕರರ ಸಂಘ ಯುವ ಸಬಲೀಕರಣದ ಕಾರ್ಯಕ್ರಮ, ಜೊತೆಗೆ ಕ್ರೀಡಾ ಇಲಾಖೆಯಿಂದ ಆಯೋಜಿಸಿದಂತಹ ಕಾರ್ಯಕ್ರಮಗಳೆಲ್ಲ ರದ್ದಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್.
ಇಂದು ನಿಗದಿಯಾಗಿದ್ದಂತಹ ಅನೇಕ ಕಾರ್ಯಕ್ರಮಗಳು ಇದೀಗ ರದ್ದಾಗಿದೆ. ಅದರಲ್ಲೂ ಕೂಡ ಸರ್ಕಾರಿ ನೌಕರರ ಸಂಘ ಯುವ ಸಬಲೀಕರಣ ಕಾರ್ಯಕ್ರಮ, ಜೊತೆಗೆ ಕ್ರೀಡಾ ಇಲಾಖೆಯಿಂದ ಕೂಡ ಕೆಲವು ಕಾರ್ಯಕ್ರಮಗಳಿದ್ವು, ಅವುಗಳನ್ನೆಲ್ಲವನ್ನ ಕೂಡ ಬದಿಗಿಟ್ಟು ರದ್ದು ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿರುವಂಥದ್ದು. ಹೈಕಮಾಂಡ್ ಅವರು ಕೂಡ ಇವರ ಬೆನ್ನಿಗೆ ನಿಂತಿದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟವನ್ನು ಕೂಡ ಆಯೋಜಿಸಿದ್ದು, ಅಂದರೆ ರಾಜ್ಯಪಾಲರನ್ನೇ ಖುದ್ದಾಗಿ ಭೇಟಿ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆಬಿಸಿಯಾಗಿದೆ, ಟೆನ್ಷನ್ ಆಗಿದೆ. ಅವರಿಗೆ ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು, ಏನೂ ಗೊತ್ತಾಗ್ತಲ್ಲ. ಯಾಕಂದರೆ ಅವ್ರದ್ದೇ ಒಂದು ಹಗರಣದಲ್ಲಿ ಸಿಲುಕೊಂಡು ಪರದಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಇವತ್ತೇನೇನು ಕಾರ್ಯಕ್ರಮಕ್ಕೆ ಅವರು ಭೇಟಿ ಆಗಬೇಕಾಗಿತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಹೌದು, ಒಂದು ಗೌರವಯುತ ಸ್ಥಾನದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ, ಒಂದಲ್ಲ ಒಂದು ವಿಚಾರಗಳಿಗೆ ಹೋಗಲೇಬೇಕಾಗತ್ತೆ. ಆದರೆ ಇವತ್ತು ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ. ಯಾಕಂದರೆ ಈ ಒಂದು ಟೆನ್ಷನ್ನಲ್ಲಿ, ಈ ಒಂದು ತಲೆನೋವಲ್ಲಿ ಅದು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರ ಮನಸ್ಥಿತಿ, ಅವರ ಒಂದು ನಿಲುವು ಅಲ್ಲಿರೋದಿಲ್ಲ. ದೈಹಿಕವಾಗಿದ್ದರೂ ಕೂಡ ಮಾನಸಿಕವಾಗಿ ಇರೋದಕ್ಕಾಗೋದಿಲ್ಲ. ಈ ಒಂದು ಕಾರಣದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಕ್ರೀಡಾ ಇಲಾಖೆಯಿಂದ ಕೂಡ ಕಾರ್ಯಕ್ರಮ ಇತ್ತು, ಹಾಗೆ ಯುವ ಸಬಲೀಕರಣದಿಂದಲೂ ಕೂಡ ಕಾರ್ಯಕ್ರಮಗಳಿದ್ವು. ಅವುಗಳೆಲ್ಲ ಕೂಡ ಬದಿಗಿಟ್ಟು ಇವತ್ತು ಹೈಕಮಾಂಡ್ನ ಜೊತೆ ಚರ್ಚೆಯನ್ನು ನಡೆಸೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು.